ಹಲೋ ಗೈಸ್, ಇವತ್ತಿನ ಪಂದ್ಯಾವಳಿಯ ವಿಶ್ಲೇಷಣೆಗೆ ಸ್ವಾಗತ, ಸುಸ್ವಾಗತ. ಅದು ಮೊದಲು ಬೆಂಗಳೂರು ಬುಲ್ಸ್ ಮತ್ತು ಪುಣೆ ಬಲ್ಟನ್ ಅವರು ಈಗ ಪಂದ್ಯ ಮುಕ್ತಾಯ ಕಂಡಿದೆ. ಅದು 33-33 ಪಾಯಿಂಟ್ ಇತ್ತು. 39:50 ಸೆಕೆಂಡ್ವರೆಗೂ 33-33 ಪಾಯಿಂಟ್ ಇತ್ತು. ಲಾಸ್ಟ್ ರೈಡು ಅಸ್ಲಾಂ ಇಮಾನ್ದಾರ್ ಅವರು ನಿಮಗೆ ಒಂದು ಬೋನಸ್ ಪ್ಲಸ್ 1 ಪಾಯಿಂಟನ್ನು ತೊಗೊಂಡೋಗಿ 35-33 ಪಾಯಿಂಟಿಂದ 2 ಪಾಯಿಂಟಿಂದ ಸೋಲಿಸಿದ್ದಾರೆ ಅಂತ ಅನ್ಬೋದು. ಲಾಸ್ಟ್ ಟೈಮ್ ನಾವು ಇದ್ದಾಗ ನಾವು 2 ಪಾಯಿಂಟಿಂದ ಅವ್ರನ್ನ ಸೋಲಿಸಿದ್ದು, ಅದನ್ನು ಇವತ್ತು ಅವರು ಕಮ್ಬ್ಯಾಕ್ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಾವು ಕೂಡ ಕ್ರೂಷಲಾಗಿ 15 ಪಾಯಿಂಟ್ ಹಿನ್ನಡೆ ಇದ್ದೋ, 15 ಪಾಯಿಂಟನ್ನು ಲಾಸ್ಟ್ಗೆ ಭರತ್ವರು 33-33 ತಂದಿದ್ದರು. ಲಾಸ್ಟಲ್ಲಿ ಮಹೇಂದರ್ ಸಿಂಗ್ ಅವರು ಆತ್ರಪಟ್ಟರು ಅಂತ ಅನ್ಬೋದು. ಬೋನಸ್ ಆಗುತ್ತೆ ಅಂತ ಟ್ಯಾಕಲ್ ಮಾಡೋದಕ್ಕೆ ಹೋಗಿ 1 ಪಾಯಿಂಟನ್ನು ಬಿಟ್ಕೊಟ್ರು, ಬೋನಸ್ ಪ್ಲಸ್ 1 ಪಾಯಿಂಟ್ ಆಯಿತು. ಇಲ್ಲ ಅಂದರೆ ಮುಂಚೆನೇ ಡಿಸೈಡ್ ಮಾಡಿ ಟ್ಯಾಕಲ್ ಮಾಡಿದಿದ್ರೆ ನಾವು ಗೆಲ್ಬೋದಾಗಿತ್ತು ಪಂದ್ಯಾವಳಿಯನ್ನು, ಡ್ರಾ ಮಾಡ್ಬೋದು.